हलो फ्रेंड्स, वेलकम बैक टू मई चानल। इवत्तु नावु हेयर स्ट्रेटनिंग माडोदु हेगे सिंपल आगी ईजी आगी बिगिनर फ्रेंडली। सो लेट्स जंप इन टू द वीडियो, नोड़ हेगे ईजी आगी अनरूली वेवी हेयर ना स्ट्रेट माडोदु अंत। सो फर्स्ट आफ् आल नानु ई तर ओंदु ब्रश यूज माड्तीनि, हेयर ब्रश, एनी नार्मल ब्रश वुड डू। सो एनु माड्तीनि, फस्टु ಕೂದಲನ್ನ ಕೆಳಗಿಂದ ಅಂಟ್ಯಾಂಗಲ್ ಮಾಡ್ಕೊಂಡು ಹೋಗ್ತೀನಿ. ದಟ್ ಈಸ್ ದ ವೇ ಯು ಹ್ಯಾವ್ ಟು ಡೂ ಇಟ್. ಕೆಳಗಿಂದ ನೀವು ಹೇಗೆ ಕಂಫರ್ಟಬಲು ಇಲ್ಲ ಟೂ ಪಾರ್ಟಿಷನ್ ಮಾಡ್ಕೊಂಡು ಮಾಡ್ಕೋಬೋದು, ಇಲ್ಲ ಸಿಂಗಲ್ ಪಾರ್ಟಿಷನ್ ಮಾಡ್ಕೋಬೋದು. ವಾಲ್ಯೂಮ್ ಮೇಲೆ ಡಿಪೆಂಡ್ ಆಗುತ್ತೆ ಆ್ಯಂಡ್ ಇಟ್ಸ್ ಯುವರ್ ಕಂಫರ್ಟ್ ಹೌ ಯು ಆರ್ ಯೂಸ್ ಟು ಡೂ ಇಟ್ ಡಿಪೆಂಡ್ ಡೂ ಇಟ್ ನೋ ರೂಲ್ ಇನ್ ದ್ಯಾಟ್. ಮೀನ್ಸ್ ನಾವು ಕುಂಬ್ ಮಾಡ್ಕೊಂಡಾದ್ಮೇಲೆ ಡೀಪ್ ಆ್ಯಂಗಲ್ ಮಾಡ್ಕೊಂಡಾದ್ಮೇಲೆ ಈ ಥರ ಒಂದು ಪೋರ್ಷನ್ ಮಾತ್ರ ಸೇಮ್ ಇಷ್ಟಪಟ್ಟು ಪ್ರಾಬ್ಲಿ 1 inch ಬಿಡುತ್ತಂತ ಹೇಳ್ಬೋದು. ಅದನ್ನು ತೊಗೊಂಡು ಉಳಿದಿದ್ದನ್ನು ಈ ಥರ ಕ್ಲಿಪ್ಪಲ್ಲಿ ಅಥವಾ ಎನಿ ಕ್ಲಿಪ್ಪಲ್ಲಿ, ಮನೆಯಲ್ಲಿ ಯೂಸ್ ಮಾಡೋ ಕ್ಲಿಪ್ ಕೂಡ ಪರವಾಗಿಲ್ಲ, ಅದನ್ನು ತೊಗೊಂಡು ಮೇಲ್ಗಡೆ ಕಟ್ಬಿಟ್ಬಿಟ್ರೆ ಕೆಳಗಡೆ ಕೂದಲನ್ನು ಫ್ರೀ ಆಗಿ ನೀವು ಹ್ಯಾಂಡಲ್ ಮಾಡಿ. ಸ್ಟ್ರೈಟ್ನರ್ ಮಿಷಿನ್ ಆನ್ ಮಾಡ್ತೀನಿ ನಾನು. ಇವತ್ತು ಐಕಾನಿಕ್ ಅನ್ನೋ ಬ್ರ್ಯಾಂಡ್ ಹೇರ್ ಸ್ಟ್ರೈಟ್ನರ್ ಯೂಸ್ ಮಾಡ್ತಿದ್ದೀನಿ. ದಿಸ್ ಇಸ್ S3. ಸೊ ಪವರ್ ಆನ್ ಆಗಿದೆ, ನಾನು ಟೆಂಪ್ರೇಚರ್ ಇದರಲ್ಲಿ ಸೆಟ್ ಮಾಡ್ಕೋಬೋದು. ಪವರ್ ಬಟನ್ ಆನ್ ಮಾಡಿದ್ರೆ 190 ಅದೇ ಕ್ಯಾಶುವಲ್ ಆಗಿ ಸೆಟ್ ಆಗ್ತಾ ಇದೆ. ನಾನು 210 ಇಟ್ಕೊಳ್ತೀನಿ, 230 ಬೇಡ. ಸೊ ಸ್ಟ್ರೈಟ್ನಿಂಗ್ ಮಾಡೋಕ್ಕೆ ಮುಂಚೆ ನಾನು ಹೀಟ್ ಪ್ರೊಟೆಕ್ಷನ್ ಸ್ಪ್ರೇ ಅಥವಾ ಮಿಸ್ಟ್ ಅಂತ ಹೇಳ್ತಾರೆ ಇದನ್ನು, ನಾನು ಯೂಸ್ ಮಾಡ್ತಿರೋ ಟೋನಿ ಆ್ಯಂಡ್ ಗೈ. ವೇರಿಯಸ್ ಅದರ ಬ್ರ್ಯಾಂಡ್ಸಲ್ಲಿ ಸಿಗುತ್ತೆ, ನೀವು ಅಮೆಝಾನ್ ಇಲ್ಲ ನೈಕಾನಲ್ಲಿ ಯು ಕ್ಯಾನ್ ಶಾಪ್ ಇಟ್. ಸೊ ನಾ ಏನು ಮಾಡ್ತೀನಿ, ಮಾಡೋಕ್ಕೆ ಮುಂಚೆ ಐ ವಿಲ್ ಜಸ್ಟ್ ಸ್ಪ್ರೇ ಇಟ್ ಆನ್ ಮೈ ಹೇರ್ ಡೈರೆಕ್ಟ್ಲಿ ಆ್ಯಂಡ್ ಗಿವ್ ಇಟ್ ಅ ಜಂಟಲ್ ರನ್ ತ್ರೂ. ಸೊ ಹೀಗೆ ಇದು ಒಂದೇ ಸೆಕ್ಷನ್ ಅಲ್ಲ, ದ ಹೋಲ್ ಹೇರ್ ಶುಡ್ ಬಿ ಹೀಟ್ ಪ್ರೊಟೆಕ್ಟೆಡ್. ಸೊ ಹೇರ್ಗೆ ಡ್ಯಾಮೇಜ್ ಕಮ್ಮಿ ಆಗುತ್ತೆ ಅನ್ನೋದಕ್ಕೋಸ್ಕರ ಅಷ್ಟೇ. ಈ ರೀತಿ ಒಂದು ಟೇಲ್ ಕುಂಬ್ ಬೇಕಾಗತ್ತೆ, ನಾರ್ಮಲ್ ಟೇಲ್ ಕುಂಬ್ ಆದರೂ ಆಯಿತು, ದ ಪ್ಲಾಸ್ಟಿಕ್ ಒನ್ ಗೆಟ್ ಮಾರ್ಕೆಟ್. ಇದನ್ನು ಫಸ್ಟು ಒಂದ್ಸರಿ ಕುಂಬ್ ಮಾಡ್ತೀನಿ, ಹೀಗೆ ಜಸ್ಟು ಆದಷ್ಟು ಕಿವಿ ಮತ್ತು ಚರ್ಮದಿಂದ ದೂರ ಇಟ್ಕೊಂಡು ಮಾಡಿ, ಬಿಕಾಸ್ ಇಟ್ ಇಸ್ ಅ ಲಾಟ್ ಆಫ್ ಹೀಟ್ ಆ್ಯಂಡ್ ಇಟ್ ಕ್ಯಾನ್ ಬರ್ನ್ ಯುವರ್ ಸ್ಕಿನ್, ಓಕೆ? ಸೊ ಬಿ ಕೇರ್ಫುಲ್ ವಿತ್ ದಟ್. ಕ್ಯಾನ್ ಯು ಸೀ ದ ಡಿಫ್ರೆನ್ಸ್? ಹೀಗೆ ಸೆಕ್ಷನ್ ಬೈ ಸೆಕ್ಷನ್ ಸ್ಟ್ರೈಟ್ನಿಂಗ್ ಮಾಡ್ಕೋತಾ ಹೋಗ್ಬೇಕು. ವಾಲ್ಯೂಮ್ ತುಂಬ ಇದ್ದರೆ 3 or 4 ಸೆಕ್ಷನ್ಸ್ ತನಕನೂ ನೀವು ಮಾಡ್ಕೋಬೋದು, ನನ್ನದೇನು ಅಷ್ಟೊಂದು ವಾಲ್ಯೂಮ್ ಇಲ್ಲ, ಅದಕ್ಕೋಸ್ಕರ ನಾನು ಬರೀ 2 ಸೆಕ್ಷನ್ಸಲ್ಲಿ ಇದನ್ನು ತುಂಬ ಹೀಟು ತಡೆಯೋದಿಲ್ಲ ನೀವು ಅಂತ ಹೇಳಿದ್ರೆ ನೀವು ಇನ್ನೊಂದು ಟವಲ್ ಸಹ ಹಾಕ್ಕೋಬೋದು, ಯಾಕಂದರೆ ಕೂದಲು ಸ್ಟ್ರೈಟ್ನ ಆಗಿದ ತಕ್ಷಣ ಬಿಟ್ಟಿದ ತಕ್ಷಣ ಕೆಳಗಡೆ ತುಂಬ ಹೀಟ್ ಆಗುತ್ತೆ. ಸೊ ಅಷ್ಟೊಂದು ಇಫ್ ಯು ಆರ್ ಸೆನ್ಸಿಟಿವ್ ಇನ್ ದಿಸ್ ಪಾರ್ಟ್ ಆಫ್ ಯುವರ್ ಬಾಡಿ ಯು ಕ್ಯಾನ್ ಆಲ್ವೇಸ್ ಯೂಸ್ ಅ ಟವಲ್. ಸೊ ಅದರಿಂದ ಆ ಹೀಟ್ನ
ಪ್ರೊಟೆಕ್ಟ್ ಮಾಡ್ಕೋಬೋದು ಸ್ಕಿನ್. ಸೊ ಈ ಪಾರ್ಟ್ ಆಗಿದೆ, ನಾನು ನೆಕ್ಸ್ಟು ಇನ್ನೊಂದು ಸೆಕ್ಷನ್ನ ತೊಗೋತೀನಿ. ಕ್ಲಿಪ್ ತೆಗೆದ್ಬಿಟ್ಟು ವಾಟ್ ಯು ಕ್ಯಾನ್ ಡೂ ಇಸ್ ಈ ಕಡೆಯಿಂದ ಒಂದು ಸೆಕ್ಷನ್ ಮಾಡ್ಕೋಬೋದು. ಇಲ್ಲ ನಂಗೆ ಅದಷ್ಟು ಸರಿ ಹೋಗ್ತಾ ಇಲ್ಲ, ನನಗೆ ಬೇಡ ಅಂತಂದರೆ ಯು ಕ್ಯಾನ್ ಆಲ್ಸೋ ಯೂಸ್ ದಿಸ್ ಟೇಪ್ ಆಫ್ ದ ಕೂಮ್ ಆ್ಯಂಡ್ ಟೇಕ್ ಅ ಸೆಕ್ಷನ್. ಸೊ ನೆಕ್ಸ್ಟ್ ಅಗೇನ್ ದ ಅದರ್ ಪಾರ್ಟ್, ಅದನ್ನು ಮೇಲ್ಗಡೆ ನಾನು ಈ ಥರ ಫ್ಲಿಪ್ ಮಾಡಿಬಿಟ್ಟು ಕ್ರೌನ್ ಪಾರ್ಟಲ್ಲಿ ನಾನೀಗ ಎರಡು ಸೆಕ್ಷನ್ ಮಾಡ್ಕೋತಾ ಇದ್ದೀನಿ, ಮುಂದೆ ಒಂದು ಹಿಂದೆ ಒಂದು. ಫಸ್ಟು ಬ್ರಷ್ ಆಫ್ ಮಾಡಿ ರೂಟಿಂದ ಅದನ್ನು ನಾನು ಆ್ಯಕ್ಚುಲಿ ಮೇಲೆ ಕೆತ್ತಿದ್ದೀನಿ ಹೀಗೆ. ಸೊ ಮುಂದೆ ವಾಲ್ಯೂಮ್ ಕೊಡುತ್ತೆ, ಸ್ಟ್ರೈಟ್ನಾಗ ಮಾಡಿದ್ರೆ ಯೂಶ್ವಲಿ ಫ್ಲ್ಯಾಟಾಗಿ ಹೋಗುತ್ತೆ. ಸೊ ಬ್ಲೋ ಡ್ರೈ ಎಫೆಕ್ಟ್ ಕೊಡೋದಕ್ಕೋಸ್ಕರ ನಾನೇನು ಮಾಡ್ತೀನಿ, ಮೇಲ್ ಪುಲ್ ಮಾಡ್ತೀನಿ. ಸೊ ಅದು ಬಿಟ್ಟಾಗ ಸ್ವಲ್ಪ ವಾಲ್ಯೂಮ್ ಹಾಗೆ ಉಳ್ಕೊಳತ್ತೆ. ಹೌ ಇಟ್ ಲುಕ್ಸ್ ಸ್ಟ್ರೈಟ್ನಿಂಗ್ ಆದಮೇಲೆ. ಸೊ ಆ ಫ್ರಂಟಲ್ ವಾಲ್ಯೂಮ್ ತೆಗೆದ್ರಿಂದ ಮೇಲ್ಗಡೆ ಹಿಂಗೆ ಸ್ಟ್ರೈಟ್ನ ಮಷಿನ್ನ ಯೂಸ್ ಮಾಡಿದ್ರಿಂದ ದೇರ್ ಇಸ್ ಅ ಲಾಟ್ ಆಫ್ ವಾಲ್ಯೂಮ್, ಫ್ಲ್ಯಾಟ್ ಆಗಿಲ್ಲ ಹಂಗೆ. ಕ್ಯಾನ್ ವರ್ಕ್ ಔಟ್. ನೆಕ್ಸ್ಟ್ ನಾನು ಸೆಟ್ಟಿಂಗ್ ಸ್ಪ್ರೇ ಜಸ್ಟ್ ಒಂದು 30 centimeters ದೂರದಿಂದ, 25 centimeters ದೂರದಿಂದ ಜಸ್ಟ್ ಲೈಕ್ ಟು ಸ್ಪ್ರೇ. ವಲಾ ಡನ್. ಐ ಹೋಪ್ ದಿಸ್ ವಿಡಿಯೋ ವಾಸ್ ಹೆಲ್ಪ್ಫುಲ್. ಇದೇ ರೀತಿ ಮತ್ತಷ್ಟು ಹ್ಯಾಕ್ಸ್ ಮತ್ತು ಬ್ಯೂಟಿ ಟಿಪ್ಸ್ ಮತ್ತು ಮೇಕಪ್ ವಿಡಿಯೋಸ್ಗೋಸ್ಕರ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿ ಯು ಇನ್ ಮೈ ನೆಕ್ಸ್ಟ್ ಒನ್. ಬಾಯ್.